ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅನ್ನ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಮಾಡಿಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ನ ಮಾಡಿಸುವಕ್ಕಿಂತ ಮುಂಚಿತವಾಗಿ ಅದರಿಂದ ಏನೆಲ್ಲ ಲಾಭಗಳು ಆಗ್ತವೆ ಅನ್ನೋದನ್ನ ಕೂಡ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅದರ ಬಗ್ಗೆ ತಿಳ್ಕೊಂಬಿಡಿ. ಅಂದ್ರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ನ ಮಾಡಿಸೋದ್ರಿಂದ ಬಹಳಷ್ಟು ಅನುಕೂಲಗಳು ಸರ್ಕಾರದ ಕಡೆಯಿಂದ ಸಿಗ್ತಾವ ಅಂತಾನೆ ಹೇಳಬಹುದು. ಅಂದ್ರೆ ನಿಮಗೆ ಇಬ್ಬರು ಮಕ್ಕಳು ಇದ್ರಪ್ಪ ಅಂತಂದ್ರೆ ಇಬ್ಬರು ಮಕ್ಕಳಿಗೆ ಓದಕ್ಕೆ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೂ ಅದರ ಜೊತೆಗೆ ಹೆಣ್ಣುಮಗು ಏನಾದರೂ ಇತ್ತಪ್ಪ ಅಂತಂದ್ರೆ ಮದುವೆ ಖರ್ಚಿಗಾಗಿ 1 ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ ಅಂತಾನೆ ಹೇಳಬಹುದು. ಹಾಗೂ ಅದರ ಜೊತೆಗೆ ನಿಮಗೆ ನೀವು ವಯಸ್ಸಾದ ಮೇಲೆ ಕಾರ್ಮಿಕ ಕಾರ್ಡ್ ಯಾರು ಮಾಡಿಸಿರ್ತಾರೆ ಅವರಿಗೆ ಪಿಂಚಣಿ ಕೂಡ ಪ್ರತಿ ತಿಂಗಳ ಪಿಂಚಣಿ ಕೂಡ ಇಲ್ಲಿ ಸಿಗುತ್ತೆ. ಹಾಗೂ ಅದೇ ರೀತಿಯಾಗಿ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಯಾರು ಮಾಡಿಸಿರ್ತಾರೆ ಅವರಿಗೆ ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಅಪಘಾತ ಆದರೆ 2 ಲಕ್ಷದವರೆಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದರ ಜೊತೆಗೆ ಯಾರು ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸಿರ್ತಾರೆ ಅವರ ಕುಟುಂಬದಲ್ಲಿ ಗಂಡು ಮಗು ಜನನವಾದರೆ ಅವರಿಗೆ 20,000 ರೂಪಾಯಿ ಮತ್ತು ಹೆಣ್ಣು ಮಗು ಏನಾದರೂ ಜನನವಾಯ್ತಪ್ಪ ಅಂತಂದರೆ 30,000 ರೂಪಾಯಿ ಹಣವನ್ನು ಕೊಡ್ತಾರೆ. ಇಷ್ಟೆಲ್ಲ ಬೆನಿಫಿಟ್ಗಳು ಈ ಒಂದು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸೋದ್ರಿಂದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಯಾವ ರೀತಿ ಆನ್ಲೈನ್ನಲ್ಲಿ ಅಂದರೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಮುಖಾಂತರ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ನಾನು ಹೊಸ ಚಾನೆಲನ್ನು ಓಪನ್ ಮಾಡಿದ್ದೀನಿ, ಭಾವನಾ ಅಡುಗೆ ಮನೆ ಅಂತ. ಅದು ಅಡುಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಚಾನೆಲ್ ಆಗಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿರುವಂಥ ಅಡುಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಮತ್ತು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಅಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ನೀವು ಓಪನ್ ಮಾಡ್ಕೊಬೋದು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಬಂದಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಮೊದಲೇ ಆಪ್ಷನ್ನೇ ಬರುತ್ತೆ, ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ನಿಮಗೆ ನೋಡ್ತಿರ್ಬೋದು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಮೊದಲಿಗೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿರ್ಬೇಕಾಗುತ್ತೆ ಈ ಒಂದು ಪೋರ್ಟಲ್ನ ಓಪನ್ ಮಾಡಬೇಕಂದ್ರೆ. ಒಂದು ವೇಳೆ ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನ್ಯೂ ಯೂಸರ್ ರಿಜಿಸ್ಟರ್ ಏರ್ ಅಂತ ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಬೋದು. ಅಂದರೆ ನಾನು ಆಲ್ರೆಡಿ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಆ ಒಂದು ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಕೊಂಡು ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದನ್ನು ತಿಳ್ಕೊಂಡು ನೀವು ರಿಜಿಸ್ಟ್ರೇಷನ್ ಆಗ್ಬೋದು. ಫ್ರೆಂಡ್ಸ್, ನೀವು ರಿಜಿಸ್ಟ್ರೇಷನ್ನ ಆಲ್ರೆಡಿ ಮಾಡಿಕೊಂಡಿದ್ರೆ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೊಟ್ಟಂಥ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ. ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಈ ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಓಪನ್ ಆಗಿದೆ. ಇಲ್ಲಿ ಒಂದು ಲೆಫ್ಟ್ ಸೈಡ್ಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ವ್ಯೂ ಅವೈಲಬಲ್ ಆಲ್ ಸರ್ವಿಸ್ ಅಂತ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬಂದ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವೇನು ಮಾಡಬೇಕು, ನಿಮಗೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ಮಾಡಿಸೋಕ್ಕೆ ನಿಮಗೆ ಆಪ್ಷನ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವೇನು ಮಾಡಬೇಕು, ಕನ್ಸ್ಟ್ರಕ್ಷನ್ಸ್ ಅಂತ ನೀವು ಹಾಕಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ ಅಂತ ಹಾಕಿದರೆ ನಿಮಗೆ ಮೂರನೇ ಆಪ್ಷನ್ ಇಲ್ಲಿ ನೋಡ್ತಿರ್ಬೋದು, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಆಪ್ಷನ್ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿಯಾಗಿ ಕೆಲವೊಂದು ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮ್ಯಾಂಡೇಟರಿ ಆಗಿ 4 ಫಾರ್ಮ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈ 4 ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಫುಲ್ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಈ ಫಾರ್ಮೆಟ್ಗಳನ್ನ ನೀವು ಒಂದೊಂದಾಗಿ 4 ಫಾರ್ಮೆಟ್ಗಳನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮೊದಲೇ ಒಂದು ಫಾರ್ಮನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ಓಪನ್ ಮಾಡಿದ ನಂತರ ನಿಮಗೆ ಈ ಒಂದು ಫಾರ್ಮೆಟ್ ಏನಿರುತ್ತಲ್ಲ ಇದನ್ನು ನಿಮ್ಮ ಹತ್ರ ಒಂದು ಪ್ರಿಂಟರ್ ಇತ್ತಪ್ಪ ಅಂತಂದರೆ ಪ್ರಿಂಟೌಟ್ನ ನೀವು ತಕ್ಕೊಬೋದು, ಅಥವಾ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಹೊರಗಡೆ ಹೋಗಿ ಆದರೂ ನೀವು ಇದನ್ನು ಪ್ರಿಂಟೌಟ್ ತಕ್ಕೊಬೋದು. ಅಂದರೆ ಮೊದಲನೇ ಫಾರ್ಮೆಟ್ನ ನೀವು ತಕ್ಕೊಂಡ ನಂತರ ಇದನ್ನು ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇ ಫಾರ್ಮೆಟ್ನಲ್ಲಿ ನಿಮಗೆ ಅರ್ಜಿದಾರರು ಕಳೆದ 12 ತಿಂಗಳಲ್ಲಿ ಏನು ಕೆಲಸ ಮಾಡಿರ್ತಾರಲ್ಲ ಆ ಒಂದು ಮಾಲೀಕರು ಯಾರ ಹತ್ರ ಕೆಲಸ ಮಾಡಿರ್ತಾರೆ ಆ ಮಾಲೀಕರ ಹೆಸರು ಮತ್ತು ಅಡ್ರೆಸ್ನ
ನ ಇಲ್ಲಿ ಹಾಕಬೇಕಾಗುತ್ತೆ ಮೊದಲನೇ ಕಾಲಂನಲ್ಲಿ. ಎರಡನೇ ನೋಡ್ತಿರಬಹುದು ನಿಮಗೆ ಎರಡನೇ ಕಾಲಂನ ಅದೇ ರೀತಿಯಾಗಿ ಬಿಟ್ಬಿಡಿ. ನಿಮಗೆ ಮೂರನೇ ಕಾಲಂನಲ್ಲಿ ನಿಮಗೆ ಏನು ಈ ಲೇಬರ್ ಕಾರ್ಡ್ ಗೆ ಅಪ್ಲೈ ಮಾಡ್ತಿರ್ತಾರಲ್ಲ ಕಾರ್ಮಿಕರು ಆ ಒಂದು ಕಾರ್ಮಿಕರ ಹೆಸರನ್ನ ಹಾಕಬೇಕಾಗುತ್ತೆ, ಅವರ ಒಂದು ಅಡ್ರೆಸ್ ನ ಹಾಕಬೇಕಾಗುತ್ತೆ. ಮತ್ತೆ ಮೇಲಿನ ಅಡ್ರೆಸ್ ಮತ್ತೆ ಈ ಕೊಟ್ಟಿರುವಂತ ಅಡ್ರೆಸ್ ಎರಡು ಸೇಮ್ ಇತ್ತಪ್ಪ ಅಂತಂದ್ರೆ ಸೇಮ್ ಅಡ್ರೆಸ್ ನ ಎರಡು ಕಾಲಂಗಳಲ್ಲಿ ತುಂಬಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ನಿಮಗೆ ನೋಡ್ತಿರಬಹುದು ಯಾರು ಈ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರು ಇಲ್ಲಿವರೆಗೆ ಯಾವ ಸ್ಥಳದಲ್ಲಿ ಯಾವ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಂದ್ರೆ ಕೆಲಸದ ಹೆಸರನ್ನ ಹಾಕಬೇಕು, ಮತ್ತೆ ಅವರು ಎಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತೆ ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಹಾಕಬೇಕು, ಮತ್ತೆ ಆ ಕೂಲಿ ಎಷ್ಟು ಕೊಡ್ತಾ ಇದ್ರು ಅನ್ನೋದನ್ನ ನೀವು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರಬಹುದು ಕಾರ್ಮಿಕ ಕಾರ್ಡ್ ಗೆ ಅಪ್ಲೈ ಮಾಡ್ತಿರುವಂತ ಅರ್ಜಿದಾರ ಏನಿರ್ತಾರ, ಅವರ ವಯಸ್ಸು, ಮೇಲು ಫಿಮೇಲು, ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ನೀವು ಕೆಳಗಡೆ ಏನು ಮಾಡಬೇಕು, ನೀವು ಯಾರತ್ರ ಕೆಲಸ ಮಾಡ್ತಿರ್ತಾರಲ್ಲ ಆ ಒಂದು ಮಾಲೀಕರಿಗೆ ಸಂಬಂಧಪಟ್ಟಂತೆ ಸಿಗ್ನೇಚರ್ ಅನ್ನು ಮಾಡಿಸಬೇಕಾಗುತ್ತೆ. ಮತ್ತೆ ಅಲ್ಲಿ ಡೇಟ್ ಆಫ್ ಪ್ಲೇಸ್ ಹಾಕಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಒಂದು ಫಾರ್ಮೆಟ್ ನಿಮಗೆ ಮುಗಿಯುತ್ತೆ ಅಂತ ಹೇಳಬಹುದು. ನಂತರ ಎರಡನೇ ಫಾರ್ಮೆಟ್ ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಕೆಳಗಿಂದು. ಈಗ ಎರಡನೇ ಫಾರಂ ಏನಿದೆ ಅದು ಡೌನ್ಲೋಡ್ ಆಗಿದೆ. ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ಪ್ರಿಂಟ್ ಔಟ್ ನ ತಕೊಂಡು ಇದನ್ನು ಕೂಡ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರಬಹುದು ನಾಲ್ಕು ರೀತಿಯ ಒಂದು ಫಾರಂ ಗಳು ಇರ್ತವೆ. ಮೊದಲನೇ ಒಂದು ಕಾಲಂ ಮಾತ್ರ ಚೇಂಜಸ್ ನ ಚೇಂಜಸ್ ಮಾಡಿ ತುಂಬಬೇಕಾಗುತ್ತೆ. ಉಳಿದಂತ ಕಾಲಂ ಗಳು ಏನಿದಾವೆ ಎಲ್ಲ ಸೇಮ್ ಇರುತ್ತೆ. ಅಂದ್ರೆ ಅಲ್ಲಿ ಓನರ್ ದು ಅಂದ್ರೆ ಕೆಲಸ ಯಾರತ್ರ ಮಾಡ್ತಿರ್ತಾರೆ ಆ ಓನರ್ ಡೀಟೇಲ್ಸ್ ನ ತುಂಬಬೇಕಾಗುತ್ತೆ. ಇಲ್ಲಿ ಎರಡನೇ ಫಾರ್ಮ್ ಅಲ್ಲಿ ಕಾರ್ಮಿಕ ಅಧಿಕಾರಿಗಳು ಏನಿರ್ತಾರಲ್ಲ ಅವರ ಒಂದು ಹೆಸರು ಆ ಒಂದು ಕಚೇರಿಯ ವಿಳಾಸವನ್ನ ನೀವು ಈ ಫಾರ್ಮೆಟ್ ನಲ್ಲಿ ತುಂಬಬೇಕಾಗುತ್ತೆ. ಅಂದ್ರೆ ಮೊದಲನೇ ಕಾಲಂ ನಲ್ಲಿ ತುಂಬಿ, ನಂತರ ಎರಡನೇ ಕಾಲಂ ಮೂರನೇ ಕಾಲಂ ಏನಿದಾವೆ ಇವೆಲ್ಲ ಸೇಮ್ ಇರ್ತವೆ. ಅಂದ್ರೆ ಎರಡನೇ ಕಾಲಂ ನಲ್ಲಿ ಕಾರ್ಮಿಕ ಅರ್ಜಿದಾರರು ಯಾರಿರ್ತಾರೆ ಅವರ ಹೆಸರು ಅವರ ವಿಳಾಸವನ್ನ ಹಾಕಬೇಕಾಗುತ್ತೆ. ಮತ್ತೆ ಕಳೆದ ಒಂದು 12 ತಿಂಗಳಲ್ಲಿ ಅವರು ಏನ್ ಕೆಲಸ ಮಾಡಿದರೆ ಅದರ ಅಡ್ರೆಸ್ ಅನ್ನು ನೀವು ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಮತ್ತೆ ಇಲ್ಲಿ ನೋಡ್ತಿರಬಹುದು ಏನು ಕಾರ್ಮಿಕ ಇರ್ತಾನೆ ಕಳೆದ 12 ತಿಂಗಳಲ್ಲಿ ಏನು ಕೆಲಸ ಮಾಡಿದರೆ ಅದರ ಹೆಸರು, ಲೊಕೇಶನ್, ಮತ್ತೆ ಎಷ್ಟು ದಿನಗಳ ಕೆಲಸ ಮಾಡಿದ್ರು, ಮತ್ತೆ ಅವರಿಗೆ ಎಷ್ಟು ಕೂಲಿಯನ್ನ ಕೊಡ್ತಾ ಇತ್ತು ಅದು ಅದನ್ನ ಹಾಕಬೇಕಾಗುತ್ತೆ. ಮತ್ತೆ ಉಳಿದಿದ್ದಂತ ಸೇಮ್ ಕಾರ್ಮಿಕರ ಒಂದು ವಯಸ್ಸು ಹಾಕಬೇಕು, ಅವರ ಮೇಲ್ ಫಿಮೇಲ, ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕು. ಹಾಕಿದ ನಂತರ ಕೆಳಗಡೆ ನೀವು ಕಾರ್ಮಿಕ ಅಧಿಕಾರಿಗಳ ಒಂದು ಸಿಗ್ನೇಚರ್ ಅನ್ನು ನೀವು ಮಾಡಿಸಬೇಕಾಗುತ್ತೆ. ಇದು ಎರಡನೇ ಫಾರ್ಮೆಟ್. ಇನ್ನು ಮೂರನೇ ಫಾರ್ಮೆಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಮೂರನೇ ಫಾರ್ಮ್ ಅನ್ನ ನೀವು ಓಪನ್ ಮಾಡಿ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಪ್ರಿಂಟ್ ಔಟ್ ನ ತಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರಬಹುದು ಮೂರನೇ ಫಾರ್ಮ್ ನಲ್ಲಿ ಏನಪ್ಪಾ ಅಂತಂದ್ರೆ ಇದು ಗ್ರಾಮ ಪಂಚಾಯತಿ ಹೆಸರು, ಮತ್ತೆ ಆ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರುವಂತ ಅಡ್ರೆಸ್, ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ಅದು ತಾಲೂಕು ಮಟ್ಟದಲ್ಲಿ ಇದೆಯಾ ಅಥವಾ ಜಿಲ್ಲಾ ಮಟ್ಟದಲ್ಲಿ ಇದೆಯಾ ಅದರ ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ. ಅಂದ್ರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಮೂರನೇ ಫಾರ್ಮ್ ಇದಾಗಿರುತ್ತೆ. ಮತ್ತೆ ಎರಡನೇದು ನೋಡ್ತಿರಬಹುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಒಂದು ಹೆಸರು, ಮತ್ತೆ ಅದರ ಒಂದು ಅವರ ಒಂದು ವಿಳಾಸ ಅದನ್ನ ಹಾಕಬೇಕಾಗುತ್ತೆ. ಉಳಿದಿದ್ದಂತ ಎಲ್ಲ ಕಾಲಂಗಳು ಇಲ್ಲಿ ಸೇಮ್ ಆಗಿರುತ್ತೆ. ಅಂದ್ರೆ ಆ ಕಾರ್ಮಿಕನ ಹೆಸರು, ಮತ್ತೆ ಅಡ್ರೆಸ್ಸು, ಮತ್ತೆ 12 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡಿದ್ರು, ಎಲ್ಲಿ ಅದರ ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ, ಮತ್ತೆ ಅವರ ಒಂದು ಕೂಲಿ ಎಷ್ಟಿತ್ತು ಅದನ್ನ ಹಾಕಬೇಕು, ವಯಸ್ಸು, ಮತ್ತೆ ಮೇಲ್ ಫಿಮೇಲ್, ಆಧಾರ್ ಕಾರ್ಡ್ ನಂಬರ್, ಸೇಮ್ ಇದನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಕೆಳಗಡೆ ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಒಂದು ಸಿಗ್ನೇಚರ್ ನ ನೀವು ಮಾಡಿಸಬೇಕಾಗುತ್ತೆ. ಇದು ಮೂರು ಫಾರ್ಮ್. ಇನ್ನು ನಾಲ್ಕನೇ ಫಾರ್ಮ್ ನ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನಾಲ್ಕನೇ ಫಾರ್ಮ್ ನ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನ ಒಂದು ಪ್ರಿಂಟ್ ಔಟ್ ನ ತಕೊಳ್ಬೇಕಾಗುತ್ತೆ. ಇಲ್ಲಿ ಕಾರ್ಮಿಕ ಸಂಘದ ಹೆಸರು, ಮತ್ತೆ ಏನು ಕಾರ್ಮಿಕ ಸಂಘದ ಕಾರ್ಮಿಕ ಆಯುಕ್ತರು ಏನಿರ್ತಾರೆ, ಕಚೇರಿಯ ಆಯುಕ್ತರು, ಅವರ ಒಂದು ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಅಂದ್ರೆ ಕಾರ್ಮಿಕ ಸಂಘ ಯಾವ ಒಂದು ಕಾರ್ಮಿಕ ಸಂಘಕ್ಕೆ ನೀವು ಸೇರಿತ್ರ ಅವರ ಆ ಒಂದು ಕಾರ್ಮಿಕ ಸಂಘದ ಹೆಸರು ಮತ್ತೆ ವಿಳಾಸವನ್ನ ಹಾಕಬೇಕು. ಕಾರ್ಮಿಕ ಸಂಘದ ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್ ನ ಹಾಕಬೇಕಾಗುತ್ತೆ. ಮತ್ತೆ ಏನು ನೋಂದಣಿ ಪತ್ರ ನೀಡಿದಂತ ಸಹಾಯಕ ಕಾರ್ಮಿಕ ಆಯುಕ್ತರ ಹೆಸರು ಮತ್ತು ಆ ಒಂದು ಕಚೇರಿಯ ವಿಳಾಸವನ್ನ ಹಾಕಬೇಕಾಗುತ್ತೆ. ಉಳಿದಂತದ್ದು ಎಲ್ಲ ನಿಮಗೆ ಸೇಮ್ ಇರುತ್ತೆ. ಕಾರ್ಮಿಕನ ಅಂದ್ರೆ ಅರ್ಜಿದಾರನ ಒಂದು ಹೆಸರು, ಅಡ್ರೆಸ್ಸು, ಮತ್ತೆ ಎಲ್ಲಿ ಕೆಲಸ ಮಾಡಿದ, ಎಷ್ಟು ಕೂಲಿ ಕೊಡ್ತಾ ಇದ್ರು ಅದನ್ನ ಫುಲ್ಫಿಲ್ ಮಾಡಬೇಕು. ಮತ್ತೆ ವಯಸ್ಸು, ಅವರು ಮೇಲ ಫಿಮೇಲ, ಮತ್ತೆ ಆಧಾರ್ ಕಾರ್ಡ್ ನಂಬರು ಇವನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಕಾರ್ಮಿಕ ಸಂಘದ ಅಧ್ಯಕ್ಷರ ಸಿಗ್ನೇಚರ್ ಅನ್ನ ನೀವು ಇಲ್ಲಿ ಕೆಳಗಡೆ ಮಾಡಿಸಬೇಕಾಗುತ್ತೆ. ಒಟ್ಟು ನಾಲ್ಕು ಫಾರ್ಮ್ಗಳು ಇರ್ತವೆ. ಒಂದು ಬಂದು ಕಾರ್ಮಿಕ ಯಾರ ಹತ್ರ ಕೆಲಸ ಮಾಡ್ತಾರೆ ಆ ಮಾಲೀಕರ ಡೀಟೇಲ್ಸ್ ನ ತುಂಬಬೇಕು. ಎರಡು ಗ್ರಾಮ ಪಂಚಾಯತಿಯ ಒಂದು ಡೀಟೇಲ್ಸ್ ತುಂಬಬೇಕು. ಮೂರನೇದು ಬಂದು ನಿಮಗೆ ಕಾರ್ಮಿಕ ಅಧಿಕಾರಿಗಳು ಏನಿರ್ತಾರೆ ಅವರ ಒಂದು ಡೀಟೇಲ್ಸ್. ನಾಲ್ಕನೇದು ಬಂದು ಕಾರ್ಮಿಕ ಸಂಘದ ಅಧ್ಯಕ್ಷರ ಡೀಟೇಲ್ಸ್ಗೆ ತುಂಬಬೇಕಾಗುತ್ತೆ. ಈ ರೀತಿಯಾಗಿ ನಾಲ್ಕು ಫಾರ್ಮ್ಗಳನ್ನ ಫುಲ್ಫಿಲ್ ಮಾಡಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ನಿಮಗೆ ಪ್ರೊಸೀಡ್ ಟು ಅಪ್ಲೈ ಅಂತ ಕಾಣುತ್ತೆ. ಇದ್ರ ಮೇಲೆ ನೀವು ನಂತರ ನಿಮಗೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಮೊದಲಿಗೆ ನೋಡ್ತಿರ್ಬೋದು ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್, ಅಂದರೆ ಅರ್ಜಿದಾರನ ವಿವರಗಳನ್ನು ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಅರ್ಜಿದಾರನ ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಫುಲ್ ಹೆಸರನ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಕಬೇಕಾಗುತ್ತೆ. ಅದು PNG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಈ ಒಂದು
ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಎಲ್ಲಿ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡಿರ್ತಿರ್ತಿರೋ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬಹುದು ಅಥವಾ ಲೈವ್ ಆಗಿ ನೀವು ಕ್ಯಾಮೆರಾವನ್ನ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬಹುದು ಫ್ರೆಂಡ್ಸ್ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗುತ್ತೆ ನಿಮ್ಮ ವಯಸ್ಸು ಎಷ್ಟು ಇದೆ ಅನ್ನೋದನ್ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಈ ಒಂದು ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಂತರ ನಿಮ್ಮ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ನ ಹಾಕಬೇಕಾಗುತ್ತೆ ಮತ್ತೆ ಈಗಿರುವಂತ ಒಂದು ಅಡ್ರೆಸ್ ಕೊಟ್ಟಿರುವಂತ ಅಡ್ರೆಸ್ ಸೇಮ್ ಆಗಿತ್ತಪ್ಪ ಅಂತಂದ್ರೆ ಅದನ್ನೇ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಬಹುದು ನಂತರ ಇಲ್ಲಿ ಮ್ಯಾಂಡೇಟರಿ ಆಗಿ ನಿಮಗೆ ಸ್ಟಾರ್ ಮಾರ್ಕ್ ಕೆಂಪು ಸ್ಟಾರ್ ಮಾರ್ಕ್ ಇರುವಂತ ಕಾಲಂ ಗಳನ್ನ ಕಂಪಲ್ಸರಿ ತುಂಬಿ ಇಲ್ಲದಂತ ಕಾಲಂ ಗಳನ್ನ ಬಿಟ್ರು ಕೂಡ ನಡೆಯುತ್ತೆ ಇಲ್ಲಿ ಬ್ಲಡ್ ಗ್ರೂಪ್ ಕೇಳಿದನೆ ಮತ್ತೆ ಅರ್ಜಿದಾರನ ಆಧಾರ್ ಸಂಖ್ಯೆಯನ್ನ ಹಾಕಿ ಬ್ಲಡ್ ಗ್ರೂಪ್ ಹಾಕಿದ್ರೆ ನಡೆಯುತ್ತೆ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಮ್ಯಾಂಡೇಟರಿ ಏನು ಇಲ್ಲ ನಿಮಗೆ ಆಧಾರ್ ಕಾರ್ಡ್ ನಂಬರ್ ನ ಹಾಕಬಹುದು ನಂತರ ಇಲ್ಲಿ ನೋಡ್ತಿರಬಹುದು ಅರ್ಜಿದಾರನ ನೋಂದಣಿ ಬಯಸುವ ವೃತ್ತದ ವಿಳಾಸ ಅಂತ ಕೇಳುತ್ತೆ ಅಂದ್ರೆ ಅರ್ಜಿದಾರ ಒಂದು ಯಾವ ರಾಜ್ಯದಲ್ಲಿ ಇದ್ದಾನೆ ಅರ್ಜಿ ಸಲ್ಲಿಸುವಂತ ವ್ಯಕ್ತಿ ಮತ್ತೆ ಯಾವ ಡಿಸ್ಟ್ರಿಕ್ಟ್ ಯಾವ ತಾಲೂಕು ಮತ್ತೆ ಯಾವ ಗ್ರಾಮ ಪಂಚಾಯತಿ ಬರುತ್ತೆ ಮತ್ತೆ ಯಾವ ವಾರ್ಡ್ ನಲ್ಲಿ ಇದ್ದಾನೆ ಅನ್ನೋದನ್ನ ಈ ಲಿಸ್ಟ್ ಗಳ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಂತರ ಅರ್ಜಿದಾರನ ಮ್ಯಾರಿಡ್ ಸ್ಟೇಟಸ್ ಅನ್ನು ಕೇಳುತ್ತೆ ವೈವಾಹಿಕ ಸ್ಥಿತಿಯನ್ನ ಕೇಳುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂದ್ರೆ ಅರ್ಜಿ ಸಲ್ಲಿಸುವಂತ ಅರ್ಜಿದಾರ ಮದುವೆ ಆಗಿದಾನ ಮ್ಯಾರಿಡ್ ಆಗಿದಾನ ಇಲ್ಲ ಅಥವಾ ಅನ್ಮ್ಯಾರಿಡ್ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಂತರ ನಾಮಿನಿ ಅಂದ್ರೆ ನಾಮಿನಿ ಯಾರು ಹೆಸರು ಮೇಲೆ ಕೊಡ್ತಾ ಇರ್ತೀರಾ ಅವರ ಹೆಸರನ್ನ ಹಾಕಬೇಕಾಗುತ್ತೆ ಏನು ನಿಮ್ಮ ಮಿಸಸ್ ಹೆಂಡತಿ ಹೆಸರು ಮೇಲೆ ನಾಮಿನಿ ಕೊಡ್ತಾ ಇದ್ದೀರಾ ಅಥವಾ ಬೇರೆ ಹೆಸರು ಮೇಲೆ ಕೊಡ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಹಾಕಿ ಮತ್ತೆ ಆ ನಾಮಿನಿಯ ಒಂದು ಡೇಟ್ ಆಫ್ ಬರ್ತ್ನ ಈ ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಮತ್ತೆ ನಾಮಿನಿ ಏನು ಕೆಲಸ ಮಾಡ್ತಾರೆ ಅವರ ವಿದ್ಯಾಭ್ಯಾಸ ಎಷ್ಟಾಗಿದೆ ಅನ್ನೋದನ್ನ ಹಾಕಬೇಕಾಗುತ್ತೆ ಒಂದು ವೇಳೆ ನಾಮಿನಿ ಮಂಡಳಿಯ ಫಲ ಅನುಭವಿಗಳೇ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಹಾಕಬಹುದು ಇಲ್ಲಂದ್ರೆ ನೋ ಅಂತ ಹಾಕಬೇಕಾಗುತ್ತೆ ನಂತರ ಅದರ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ನೋಡ್ತಿರಬಹುದು ಅದರ್ ಡೀಟೇಲ್ಸ್ ನಲ್ಲಿ ನಿಮ್ಮ ಧರ್ಮ ಯಾವುದು ಅನ್ನೋದನ್ನ ಈ ಲಿಸ್ಟ್ ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಜಾತಿ ಯಾವುದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಮಾತೃಭಾಷೆ ಯಾವುದು ಅನ್ನೋದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಷ್ಟ ಆದ ನಂತರ ಏನು ನೀವು ಅರ್ಜಿ ಅಂತ ಸಲ್ಲಿಸುವಂತ ಅರ್ಜಿದಾರ ಅನಕ್ಷರಸ್ಥರ ಅಥವಾ ಅಕ್ಷರಸ್ಥರ ಅನ್ನೋದನ್ನ ಕೇಳುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಎಜುಕೇಟೆಡ್ ಆದ್ರೆ ಅಕ್ಷರಸ್ಥರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಜುಕೇಶನ್ ಇಲ್ಲ ಅಂತಂದ್ರೆ ಅನಕ್ಷರಸ್ಥ ಅಂತ ಇದೆಯಲ್ಲ ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಿಮ್ಮ ಎಜುಕೇಶನ್ ಎಷ್ಟಾಗಿದೆ ಅನ್ನೋದನ್ನ ಅರ್ಜಿದಾರನ ಎಜುಕೇಶನ್ ಹಾಕಬೇಕಾಗುತ್ತೆ ಮೇಲ್ ಫಿಮೇಲ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟ ಆದ ನಂತರ ಅಡಿಷನಲ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನು ಮ್ಯಾಂಡೇಟರಿ ಏನಿಲ್ಲ ವೋಟರ್ ಐ ಡಿ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ನರೇಗಾ ಜಾಬ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ಇತ್ತಪ್ಪ ಅಂತಂದ್ರೆ ನೀವೇನಾದರೂ ರಿನುವಲ್ ಮಾಡಿಸ್ತಾ ಇದ್ರೆ ಅಲ್ಲಿ ನರೇಗಾ ಜಾಬ್ ಕಾರ್ಡ್ ನ ನಂಬರ್ನ ಹಾಕ್ಬೋದು ಇವೇನು ಮ್ಯಾಂಡೇಟರಿ ಏನಿಲ್ಲ ನೀವು ಹಾಕುವಂತ ಅವಶ್ಯಕತೆ ಇಲ್ಲ ಹಾಕಂಗಿದ್ರೆ ಹಾಕ್ಬೋದು ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳುತ್ತೆ ಅಂದ್ರೆ ನೀವು ಯಾವ ಕೆಲಸವನ್ನ ಮಾಡ್ತಿದ್ರ ಆ ಒಂದು ಕೆಲಸದ ಎಕ್ಸ್ಪೀರಿಯನ್ಸ್ ಕೇಳುತ್ತೆ ಅಂದ್ರೆ ನೋಂದಣಿ ಸಮಯದಲ್ಲಿ ಅಂದ್ರೆ ಈಗ ಏನು ರಿಜಿಸ್ಟ್ರೇಷನ್ ನೀವು ಮಾಡ್ತಿದ್ರ ಅರ್ಜಿಯನ್ನ ಸಲ್ಲಿಸ್ತಿದ್ರ ಈ ಸಮಯದಲ್ಲಿ ಯಾವ ಕೆಲಸದ ಬಗ್ಗೆ ಅನುಭವ ಎಷ್ಟು ವರ್ಷಗಳಿಂದ ಅನುಭವ ಇದೆ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ ಮತ್ತೆ ಯಾವ ಕೆಲಸದಲ್ಲಿ ಅನುಭವವನ್ನ ಹೊಂದಿದ್ದೀರಾ ಅನ್ನೋದನ್ನ ಹಾಕ್ಬೇಕಾಗುತ್ತೆ ಮತ್ತೆ ಎಷ್ಟು ದಿನಗಳಿಂದ ಅಂದ್ರೆ ಕಳೆದ ಒಂದು 12 ತಿಂಗಳಲ್ಲಿ ನೀವು ಎಷ್ಟು ದಿನ ಕೆಲಸ ಮಾಡಿದ್ರ ಒಂದು ಕಟ್ಟಡ ಅಥವಾ ಏನು ಕಾರ್ಮಿಕರಾಗಿ ಎಷ್ಟು ದಿನ ಕೆಲಸ ಮಾಡಿದ್ರ ಅನ್ನೋದನ್ನ ಇಲ್ಲಿ ಲಿಸ್ಟ್ ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳುತ್ತೆ ಅಂದ್ರೆ ಯಾರತ್ರ ನೀವು ಕೆಲಸ ಮಾಡ್ತಿರ್ತಿರಲ್ಲ ಆ ಓನರ್ ಹೆಸರನ್ನ ಹಾಕಬೇಕಾಗುತ್ತೆ ಮತ್ತೆ ಅವರ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಿ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಆ ಒಂದು ಕೆಲಸದ ಅಡ್ರೆಸ್ ಅನ್ನು ಹಾಕಬೇಕಾಗುತ್ತೆ ಮತ್ತೆ ಏನು ಕೆಲಸ ಮಾಡ್ತಿದ್ರಾ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆ ಒಂದು ಕಟ್ಟಡ ಕಾರ್ಮಿಕರಾಗಿ ಯಾವ ತರ ಒಂದು ಕೆಲಸವನ್ನ ಮಾಡ್ತಿದ್ರಾ ಅನ್ನೋದನ್ನ ನೀವು ಇಲ್ಲಿ ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಪ್ರಸ್ತುತ ಕೆಲಸದ ಸ್ವರೂಪ ಅಂತ ಕೇಳುತ್ತೆ ಅಂದ್ರೆ ಆ ಒಂದು ಕಟ್ಟಡದಲ್ಲಿ ಏನ್ ಯಾವ ರೀತಿಯ ಕೆಲಸ ಮಾಡ್ತಿದ್ರೆ ಅನ್ನೋದನ್ನ ಇಲ್ಲಿ ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಒಂದು ತಿಂಗಳಿಗೆ ಎಷ್ಟು ಹಣವನ್ನ ನೀವು ದುಡಿತೀರಾ ಅನ್ನೋದನ್ನ ಹಾಕ್ಬೇಕು ಮತ್ತೆ ದಿನ ಕೂಲಿ ಎಷ್ಟು ಇದೆ ನಿಮ್ದು ಅನ್ನೋದನ್ನ ಕೂಡ ಇಲ್ಲಿ ನೀವು ಅಮೌಂಟ್ ಅನ್ನ ಹಾಕಬೇಕಾಗುತ್ತೆ ಇಷ್ಟು ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡಿಪೆಂಡ್ಸ್ ಆನ್ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ ಅಂದ್ರೆ ನಾಮಿನಿ ಯಾರ ಹೆಸರು ಮೇಲೆ ಕೊಟ್ಟಿರ್ತೀರ ಅವರ ಒಂದು ಹೆಸರನ್ನ ಹಾಕಿ ಅವರ ವಿದ್ಯಾಭ್ಯಾಸ ಅವ್ರು ಏನಾಗ್ಬೇಕು ನಿಮಗೆ ಮತ್ತೆ ಅವ್ರ ವಯಸ್ಸು ಎಷ್ಟು ಅವ್ರ ಮೇಲ ಫಿಮೇಲ ಮತ್ತೆ ಅವ್ರ ಮ್ಯಾರಿಡ ಅಥವಾ ಅನ್ಮ್ಯಾರಿಡ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ ಅವರು ನಾಮಿನಿಯಾಗಿ ಸೆಲೆಕ್ಟ್ ಮಾಡ್ತಿದ್ರೆ ಅಥವಾ ಇಲ್ಲ ಅನ್ನೋದನ್ನ ಎಸ್ ಆರ್ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಅವರ ಅಡ್ರೆಸ್ ಅನ್ನ ಹಾಕ್ಬೇಕಾಗುತ್ತೆ ಮತ್ತೆ ನಾಮಿನಿ ಅಂತಂದ್ರೆ ಅವ್ರಿಗೆ ಎಷ್ಟು ಪಾಲನ್ನ ನಾಮಿನಿ ಕೊಡ್ತಾ ಇದ್ರೆ 100% ಕೊಡ್ತಾ ಇದ್ರ ಅಥವಾ 50% ಕೊಡ್ತಾ ಇದ್ರ ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ನಾಮಿನಿಗೆ ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ನೋಡ್ತಿರ್ಬೋದು ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಅರ್ಜಿದಾರನ ಒಂದು ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿದೆ ಆ ಶಾಖೆ ಯಾವುದು ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕ್ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಅಡ್ರೆಸ್ ಅನ್ನ ಹಾಕ್ಬೇಕಾಗುತ್ತೆ ಮತ್ತೆ IFSC ಕೋಡ್ ನಂಬರ್ನ ಹಾಕ್ಬೇಕಾಗುತ್ತೆ ಇಷ್ಟೆಲ್ಲ ಹಾಕಿದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬರ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ನಿಮಗೆ ನೋಂದಣಿಯ ವರ್ಷಗಳು ಅಂದ್ರೆ
ಆ ರಿಜಿಸ್ಟ್ರೇಷನ್ ಎಷ್ಟು ವರ್ಷಕ್ಕೆ ಮತ್ತೆ ರಿನ್ಯೂವಲ್ ಮಾಡ್ತೀರಾ ಅನ್ನೋದನ್ನ ನೀವು ಹಾಕಬೇಕು. ಒಂದು ವರ್ಷ ಆದಮೇಲೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಥವಾ 3 ವರ್ಷ ಆದಮೇಲೆ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಯಾವಾಗ ಮತ್ತೆ ಕೊನೆ ಡೇಟ್ ಅನ್ನೋದು ಕೂಡ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ಇಯರ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಆ ಡೇಟ್ ರಿನ್ಯೂವಲ್ ಡೇಟ್ ಯಾವಾಗ ಬರುತ್ತೆ ಅನ್ನೋದನ್ನ ನೀವು ನೋಡ್ಕಿರಬಹುದು. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ, ಐ ಅಗ್ರಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಕ್ಯಾಪ್ಚರ್ ಕೋಡ್ ನೋಡ್ತಿರಬಹುದು ಫ್ರೆಂಡ್ಸ್. ನಿಮಗೆ ಈ ಒಂದು ಕ್ಯಾಪ್ಚರ್ ಕೋಡ್ ನ ಹಾಕಿ ಇಲ್ಲಿ ಕೆಳಗಡೆ ನೀವು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಗೆ OTP ಬರುತ್ತೆ, ಆ OTP ನ ಇಲ್ಲಿ ಹಾಕಬೇಕಾಗುತ್ತೆ ನೀವು. ನಂತರ ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮಗೆ ಆಧಾರ್ ವೆರಿಫೈಡ್ ಅಂತ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಧಾರ್ ವೆರಿಫೈಡ್ ಆದ ನಂತರ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ನೋಡ್ತಿರಬಹುದು ನೀವು ಕೊಟ್ಟಂತ ಎಲ್ಲಾ ಮಾಹಿತಿ ಡೀಟೇಲ್ ಆಗಿ ಇಲ್ಲಿ ಕಂಡುಬರುತ್ತೆ. ಅಂದ್ರೆ ಏನೇನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರಾ ಒಂದ್ಸಲ ನೀವು ನೀಟಾಗಿ ಚೆಕ್ ಮಾಡ್ಕೊಂಡ್ಬಿಡಿ. ಇದನ್ನ ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಮತ್ತೆ ಡಾಕ್ಯುಮೆಂಟ್ ಗಳನ್ನ ಅಟ್ಯಾಚ್ ಮಾಡೋದಿರುತ್ತೆ, ಇಲ್ಲಿ ಅಟ್ಯಾಚ್ ಅನೆಕ್ಸರಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಡಾಕ್ಯುಮೆಂಟ್ ಗಳನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಮೊದಲಿಗೆ ನಾವು 4 ಫಾರ್ಮ್ ಗಳನ್ನ ಪ್ರಿಂಟ್ ಔಟ್ ನ ತಕೊಂಡು ಫುಲ್ಫಿಲ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಒಂದೊಂದೇ ಫಾರ್ಮೆಟ್ ಗಳನ್ನ ಇಲ್ಲಿ ಮೊದಲಿಗೆ 4 ಫಾರ್ಮೆಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಕೊಂಡು ನಿಧಾನವಾಗಿ ಒಂದೊಂದೇ ಕಾಂಟ್ರಾಕ್ಟರ್ ಬೇರೆ ಇರುತ್ತೆ, ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ ಬೇರೆ ಇರುತ್ತೆ, ಪಂಚಾಯತ್ ಬೇರೆ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು 4 ಡಾಕ್ಯುಮೆಂಟ್ ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನ ನಾವು ಇಲ್ಲಿ ಮೊದಲು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಮಾಡಿ ಇಲ್ಲಿ ಆಧಾರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದ್ರೆ ಚೂಸ್ ಫೈಲ್ ಮುಖಾಂತರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಆಗಿರಬಹುದು, ಮತ್ತೆ ಏನು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ನ, ಮತ್ತೆ ರೇಷನ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಏಜ್ ಪ್ರೂಫ್, ಇವುಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ನಂತರ ಒಂದೊಂದಾಗಿ ನೀವು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೇವ್ ಅನೆಕ್ಸರಿ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ, ಆ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ, ಆ ಅಕ್ನಾಲೆಜ್ಮೆಂಟ್ ಕಾಪಿನ ನೀವು ತೆಗೆದಿಟ್ಕೊಳ್ಬೇಕಾಗುತ್ತೆ. ಏನು ನಿಮಗೆ ಬಂದಂತ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಏನಿರುತ್ತಲ್ಲ ಅದನ್ನ ಒಂದು ಪ್ರಿಂಟ್ ಔಟ್ ನ ತಕೊಳ್ಳಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋಕೆ ನಿಮಗೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಫ್ರೆಂಡ್ಸ್. ಸ್ವಲ್ಪ ದಿನಗಳ ನಂತರ ಅಪ್ಲಿಕೇಶನ್ ನ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಪೇಜ್ ಅನ್ನ ನೀವು ಸರ್ವಿಸ್ ಪ್ಲಸ್ ಪೇಜ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಂತರ ನೀವು ಅಪ್ಲಿಕೇಶನ್ ನ ಯಾವಾಗ ಹಾಕಿರ್ತೀರಾ ಆ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನ ನೀವು ಇಲ್ಲಿ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು.